ಕಸ ಸಂಗ್ರಹಣೆಗೆ 3 ಮಿನಿ ಟಿಪ್ಪರ್ ಮತ್ತು 1 ಟ್ರ್ಯಾಕ್ಟರ್ಗೆ ಚಾಲನೆ. ಚಿಕ್ಕಬಾಣವಾರ ಪುರಸಭೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಸದ ಸಮಸ್ಯೆ ಇದ್ದ ಕಾರಣ ನೂತನ 3 ಮಿನಿ ಟಿಪ್ಪರ್ ಮತ್ತು 1 ಟ್ರ್ಯಾಕ್ಟರ್ಗೆ ಚಾಲನೆ ನೀಡಲಾಗ್ತಾ ಇದೆ. ಕಸವನ್ನ ಎಲ್ಲಂದರಲ್ಲೇ ಎಸೆಯದೆ ಮನೆ ಹತ್ತಿರ ಬರುವ ಟಿಪ್ಪರ್ ವಾಹನಗಳಿಗೆ ಹಸಿ ಮತ್ತು ಒಣ ಕಸ ವಿಂಗಡಿಸಿ ಹಾಕಿ ಸ್ವಚ್ಛತೆ ಕಾಪಾಡಬೇಕು ಅಂತ ಶಾಸಕ ಎಸ್ ಮುನಿರಾಜು ಮನವಿ ಮಾಡಿದ್ದಾರೆ. ಗಣಪತಿ ನಗರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ 3 ಮಿನಿ ಟಿಪ್ಪರ್ ಹಾಗೂ 1 ಟ್ರ್ಯಾಕ್ಟರ್ಗೆ ಚಾಲನೆ ಕೊಟ್ಟು ಮಾತನಾಡಿದರು. ಚಿಕ್ಕಬಾಣವಾರ ಪುರಸಭೆಯ ಮುಖ್ಯಾಧಿಕಾರಿ ಎಚ್ ಎ ಕುಮಾರ್ ಮಾತನಾಡಿ, ಸ್ವಚ್ಛ ಭಾರತ ಅಭಿಯಾನ ಮತ್ತು ಪುರಸಭೆ ಅನುದಾನದಲ್ಲಿ ಮೊದಲ ಬಾರಿಗೆ 6 ಮಿನಿ ಟಿಪ್ಪರ್, ಈಗ 3 ಮಿನಿ ಟಿಪ್ಪರ್ ಮತ್ತು 1 ಟ್ರ್ಯಾಕ್ಟರ್ ಖರೀದಿಸಲಾಗಿದೆ ಎಂದರು. ಮನೆ ಮನೆಗೆ ಹೋಗಿ ಕಸ ಸಂಗ್ರಹಿಸಲು ಇವುಗಳನ್ನು ಬಳಸಲಾಗುತ್ತೆ. ಪ್ರತಿ ಟಿಪ್ಪರ್ನಲ್ಲಿ 1.5 ಟನ್ ಕಸ ಹಿಡಿಯುತ್ತೆ. ಟಿಪ್ಪರ್ ವಾಹನದಲ್ಲಿ 2 ಕಂಪಾರ್ಟ್ಮೆಂಟ್ಗಳು ಇದ್ದು ಹಸಿ ಮತ್ತು ಒಣ ಕಸವನ್ನ ಬೇರೆ ಬೇರೆಯಾಗಿ ಸಂಗ್ರಹಿಸಬಹುದು. ಒಟ್ಟು 10 ವಾಹನಗಳು ಲಭ್ಯವಾಗಿದ್ದು ಎಲ್ಲ ವಾರ್ಡ್ಗಳಲ್ಲೂ ಕೂಡ ಕಸ ಸಂಗ್ರಹಿಸಲು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ. ಸ್ವಚ್ಛತೆ ಈಗ ಸರ್ಕಾರದ ಉದ್ದೇಶ ಮತ್ತು ನಮ್ಮೆಲ್ಲರ ಉದ್ದೇಶ, ಸ್ವಚ್ಛತೆಯನ್ನು ಕಾಪಾಡಬೇಕು, ಸುಂದರವಾದ ನಗರ ನಿರ್ಮಾಣ ಮಾಡಬೇಕು, ಒಳ್ಳೆಯ ವಾತಾವರಣ ಮತ್ತು ಉತ್ತಮವಾದ ಆರೋಗ್ಯ ಸಿಗಬೇಕು ಅನ್ನೋದು ಎಲ್ಲರ ಉದ್ದೇಶ ಆಗಿದೆ, ಸರ್ಕಾರದ ಉದ್ದೇಶ ಆಗಿದೆ. ಅದರಂತೆ ನಾವು ಪ್ರಥಮವಾಗಿ ಪಂಚಾಯತಿಯಿಂದ ಪುರಸಭೆಯಾಗಿ ಮೇಧಿಗೆ ಏರಿದ ಮೇಲೆ 6 ಹೊಸ ಆಟಗಳನ್ನು ತಂದು ಸುಮಾರು 23 ವಾರ್ಡ್ಗಳಲ್ಲಿ ಬಿಟ್ಟಿದ್ದೀವಿ. ಈಗ ಹೊಸದಾಗಿ 3 ಆಟ ಟಿಪ್ಪರ್ಗಳು ಬಂದಿದ್ದಾವೆ, ಹೊಸದೊಂದು ಟ್ರ್ಯಾಕ್ಟರ್ ಬಂದಿದೆ, ಮತ್ತು ಒಂದು ಜೆ ಸಿ ಬಿ ಬಂದಿದೆ. ಈಗ ಇವುಗಳನ್ನು ನಾವು ದಿನ ಬಿಟ್ಟು ದಿನ ಕಳಿಸ್ತಾ ಇದ್ದೀವಿ. ಇನ್ನೂ 3 ಆಟಗಳು ಬರೋವಿದ್ದಾವೆ. ಇವೆಲ್ಲ ಬಂದರೆ ಸಮರ್ಪಕವಾಗಿ ಇಡೀ ನಮ್ಮ ಚಿಕ್ಕಬಾಣವಾರ ಪುರಸಭಾ ವ್ಯಾಪ್ತಿಯ ಎಲ್ಲ ಪ್ರದೇಶಗಳನ್ನು ಡೋರ್ ಟು ಡೋರ್ ಕಲೆಕ್ಷನ್ ಮಾಡುವ ಮೂಲಕ ಎಲ್ಲೂ ಕೂಡ ಕಸ ಬೀದಿ ಬೀಳದಂಗೆ ನಾವು ಅದನ್ನು ಸಂಗ್ರಹಿಸಿ ಸೆಗ್ರಿಗೇಷನ್ ಮಾಡಿ ಅದನ್ನು ಬೇರೆ ಕಡೆ ಕಳಿಸ್ತಕ್ಕಂಥದ್ದು ಮಾಡಿ ಕಸ ಮುಕ್ತ ಒಂದು ನಗರವನ್ನಾಗಿ ನಾವು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇದಕ್ಕೆ ಸಾರ್ವಜನಿಕರು ಕೂಡ ನಾಗರಿಕರು ಎಲ್ಲರೂ ಕೂಡ ಕಸವನ್ನ ಏನು ಡೋರ್ ಟು ಡೋರ್ ಬರ್ತಕ್ಕಂಥ ಮನೆ ಮನೆ ಬಾಗಿಲಿಗೆ ಮುನ್ಸಿಪಲ್ನಿಂದ ಬರ್ತಕ್ಕಂಥ ವಾಹನಗಳಿಗೆ ಕಸವನ್ನ ನೀಡುವ ಮೂಲಕ ಒಂದು ಸ್ವಚ್ಛವಾದ ನಗರವನ್ನ ನಿರ್ಮಾಣ ಮಾಡೋದಕ್ಕೆ, ಕಸ ಮುಕ್ತ ಮಾಡೋದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಮತ್ತು ಉತ್ತಮ ಆರೋಗ್ಯ ಕಾಪಾಡಲು ತಮ್ಮ ಎಲ್ಲರೂ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಈ ಹಿಂದೆ ಚಿಕ್ಕಬಾಣವರ ಪುರಸಭೆ ವ್ಯಾಪ್ತಿಗೆ 6 ಕಸ ವಿಲೇವಾರಿ ವಾಹನಗಳು ಬಂದಿದ್ದು, ಈಗ ಅದರ ಜೊತೆಗೆ 3 ಕಸದ ವಿಲೇವಾರಿ ವಾಹನ ಮತ್ತು 1 ಟ್ರ್ಯಾಕ್ಟರ್ ಮತ್ತು ಜೆ ಸಿ ಬಿ ನಮ್ಮ ಪುರಸಭೆಗೆ ಬಂದಿದೆ. ಈ ಎಲ್ಲವನ್ನು ಮಾನ್ಯ ಶಾಸಕರಾದ ಮುನಿರಾಜಣ್ಣವರ ಅಮೃತಹಸ್ತದಿಂದ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಿಡುಗಡೆಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಇದನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಕಸವನ್ನು ಎಲ್ಲೆಂದರಲ್ಲೇ ಹಾಕದೆ ವಾಹನ ಬಂದಾಗ ವಾಹನಕ್ಕೆ ಹಾಕಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಪರಿಸರ ಎಂಜಿನಿಯರ್ ಹರೀಶ್, ಎಂಜಿನಿಯರ್ಗಳು ಆದ ಸುಮತಿ, ಸುಮಾ, ಸಹಾಯಕ ಆರೋಗ್ಯಾಧಿಕಾರಿ ಬಸವರಾಜ, ಬಿಜೆಪಿ ಮುಖಂಡರು ಆದ ಬಿಎಂ ಚಿಕ್ಕಣ್ಣ, ಗಿರೀಶ್, ಭಾಗ್ಯಮ್ಮ, ಸ್ವಾಮಿ, ಕೆ ವೆಂಕಟೇಶ್, ಸುರೇಶ್ ಕಾಡೆ, ಮಹಮ್ಮದ್, ಕಬೀರ್, ಸಲೀಂ, ಅಹಮದ್, ನವೀನ್, ನಾಗರಾಜು ಹಾಗೂ ಆರೋಗ್ಯಾಧಿಕಾರಿಗಳು, ಪೌರ ಕಾರ್ಮಿಕರು, ಪುರಸಭೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.